ಅಯ್ಯೋ ಮಾರಯ್ಯ ಪಟಾಕಿಯನ್ನ ಎಂತದೇ ಆದ್ರ ನೀವು ಇಲ್ಲಿ ಮೇಲೆ ಒಳ್ಳೆ ಸ್ಟೈಲ್ ಮಾಡೋದು ಕಲ್ತೀಯ ಮರಯ್ಯ ಇಲ್ಲಿ ಹಿಂಗೆಲ್ಲ ಮಾಡ್ತಾನೆ ಇಲ್ಲ ನೀ ಬಟ್ಟೆ ಯಾವಾಗ ತಗೊಂಡಿದ್ದ ಒಳ್ಳೆ ಬಿಡಕ್ ಬಂದಾಗಲೇ ಕೊಡ್ಸಿದ್ರ ಹ್ಞೂ ಚಾನ್ಸ್ ಎಷ್ಟೆಷ್ಟು ಒಳ್ಳೊಳ್ಳೆ ಬಟ್ಟೆ ಕೊಟ್ಟಾರೆ ನಮ್ಮನ್ನು ಹಾಕ್ಲಿಕ್ಕೆ ಬಿಡೋಷ್ಟೊತ್ತೆ ಎಂಥದ್ದು ಕೊಡ್ಸಲ್ಲ ನಮ್ಮ ಮನೇಲಿ ಗೊತ್ತಾ ಸುಮಾರೆಲ್ಲ ಮಾತಾಡ್ಬೇಕು ಅಂದ್ಕೊಂಡೇನೆ ಮರಯ್ಯ

ಅವಳಿಗೆ ಬೇಜಾರಾಗಲ್ಲ ಪಾಪ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ನೀನು ಬೇಕಾದ್ರೆ ಮಾತಾಡು ಇಲ್ದಿದ್ರೆ ನಾನು ಕಡಿಕೆ ಎದ್ದು ಹೋದ್ಮೇಲೆ ಮಾತಾಡು ಏನು ನಾನು ಪುಟ್ಟ ಕೈ ಇರೋಷ್ಟೊತ್ತಿ ನೀನೇನು ಮಾತಾಡಲ್ಲ ಬಂದು ಕುತ್ಕೊಳ್ಳಲ್ಲ ಕಾಡಿ ಹೇಳ್ತೀಯ ಹೋಗಿ ಅತ್ತ ಹತ್ರ ಅಲ್ಲ ಗುಬ್ಬಿಗುಂಡ ನೀವಿಬ್ರು ಜಗಳ ಮಾಡ್ತೀರಾದ್ರೆ ನೀನು ಬಿಡ್ಲಾ ಅಯ್ಯೋ ಪಟಾಕಿಯನ್ನ ಒಂದು ಇದ್ದಿದ್ದೆಯ ಸುಮ್ಮನೆ ಇರು ಹಾಂ ಎಂತ ಮರ್ತೋತು ಎಂತ ಮರ್ತೋತು ಅಂತ ಯೋಚನೆ ಮಾಡ್ತಿದ್ದೆ ನೋಡು ಬೆಳ್ಳೇಕ ಬೆಳ್ಳೇಕಂತೂ ಹೇಳಿದೆ ಇವು ಕೂಸನ್ನು ಕೇಳೋದು ಮರಯ್ಯ ಪಟಾಕಿ ಬಂದ ನಾನು ಪಟಾಕಿ ಬಂದ ನಾನು ಅವ್ನು ಎಷ್ಟೊತ್ತಿಗೆ ಫೋನ್ ಮಾಡ್ತಾನೆ ಹೇಳಿ ನಾನು ಮುಂಚೂರು ಬರ್ತೀನಿ ಅಂತ ನೀನು ಎಷ್ಟೊತ್ತಿಗೆ ಫೋನ್ ಮಾಡ್ತೀನಿ ಅಂತ ನಮಗೆ ಗೊತ್ತಿರಲ್ಲ ಇವತ್ತು ಕೇಳಿದೆ ಪಟಾಕಿ ಬಂದ ಅಂತ ನೀ ಹೇಳಿ ಹೇಳಿ ಅಣ್ಣ ನಮ್ಮ ಹತ್ರ ನಾನು ಅದ ಹತ್ರ ಇವತ್ತು ಬರ್ತಿತ್ತು ಗೊತ್ತಾ ಹ್ಞೂ ಕಣೆ ಗುಬ್ಬಿ ನಾನು ಬೆಳ್ಳಿ ಚೋಟು ಎಲ್ಲರ ಹತ್ರನು ಮಾತಾಡಬೇಕು ಎಲ್ಲಿ ನಾಳೆ ಒಂದೇ ದಿನ ನಾಡ್ದು ಬೆಳಿಗ್ಗೆ ಹೊರಡ್ಬೇಕು ನಾಳೆ ಯಾರ್ಯಾರಿಗೆ ಸಿಕ್ಕೋದೇನು ಅಯ್ಯೋ ಇದು ನಿಮ್ಗೆ ಗೊತ್ತಿಲ್ಲ ಅಣ್ಣ ಪಟಾಕಿಯನ್ನ ನಾನು ಚೂರೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೋಗಿಡ ಯಾರತ್ರನ ಬೆಳೆ ಇಕ್ಕದಿಯಣ್ಣ ಚೋಟು ಹಣ್ಣನ ಜೊತೆ ಮಾತಾಡಬಾರ್ದು ಅಂತ ಅವ್ರ ಅಪ್ಪ ಅಮ್ಮು ಚಿಟ್ಕುಳು ಸಮಾಗ ಹೊಡೆದಾರಂತ ಎಂತಕ್ಕಂತ ಗೊತ್ತಿಲ್ಲ ಅಯ್ಯೋ ಸುಮಾರು ದಿವಸ ಬರಲೇ ಇಲ್ಲ ಅದು ಬಸ್ಸಿಗೆ ಕೊಳಿಸದೇ ಇಲ್ಲ ಅಂತ ಹೇಳ್ತಾ ಇದ್ರಂತೆ ಅದು ಕಡಿಗೆ ಬಂದಪ್ಪ ಈಗ ಬಸ್ಸಿಗೆ ಬರ್ತಾರಲ್ಲ ಚಿಲ್ಡ್ರನ್ ಒಂದ್ ಕಡೆ ಕೂತ್ರೆ ಮಲ್ಯಕ್ಕೆ ಒಂದ್ ಕಡೆ ಕೂರೋದು ಮಾತೇ ಆಡಲ್ಲ ಅವರಿಬ್ರು ಏ ನಾನು ಅವತ್ತೊಂದು ಸೀಟ್ ಇಟ್ಕೊಂಡಿನಿ ಚಿಲ್ಡ್ರನ್ ಆ ಸೀಟಲ್ಲೇ ಕೂತಾನೆ ಅಂತ ಹೇಳಿ ಆ ಬೆಳ್ಯಕ್ಕೆ ಬರ್ಲೇ ಇಲ್ಲಪ್ಪ ಆ ಸೀಟ್ ಬೇಡ ಅಂತ ನಿಂತುಕೊಂಡೇ ಬಿಡ್ತು ಎಂಥದೂ ಆಗಿದೆಕ ನಾ ಪಟಾಕೆ ನಾವು ಮತ್ತೆ ಹತ್ತೆ ಹತ್ರ ಕೇಳಬೇಕಾದ್ರೆ ಗೊತ್ತಿರ್ತದೆ ಮತ್ತೆ ಎಂತ ಗೊತ್ತಾ ಪಟಾಕೆನಾ ನೀನು ಯಾವಾಗ ಬುತ್ತಿ ಅಂತ ಕಾಯ್ತಿದ್ದೆ ನಾನು ಔರಿ ಬ್ರದರ್ ಅಲ್ಲ ಲೋ ಮಾಡ್ತಾ ಇದ್ದಾರಂತೆ ಕಣ ಏ ಗುব্বಿ ಏನು ಮಾತಾಡದ ಕಲ್ತೀಯ ಮರತೆ ಎಂತದೆ ಹೇಂಗ್ ಅಂದ್ರೆ ನಿಂಗೆ ಇವೆಲ್ಲ ಹೆಂಗ್ ಗೊತ್ತೆ ಅಯ್ಯ ನನಗೆ ಗೊತ್ತಾಗ್ತದಪ್ಪ ಅವತ್ತೆ ಗೊತ್ತಿತ್ತು ನಾನು ನಿನ್ನತ್ರ ಹೇಳಿದ್ರೆ ನೀನ್ ಬಯದೆ 나 ಇನ್ನು ಸಣ್ಣಳ ದೊಡ್ಡ ಆಗಿನಪ್ಪ ಗೊತ್ತಾತದ ನನಗೆ ಅವೆಲ್ಲ ತಾಡಿ ನಿಂಗೆ ಇವತ್ತು ಮಾತ್ರ ಅತ್ತೆ-ಅತ್ತೆ ನಾನು ಹೇಳ್ಕೊಡ್ತೈತ್ರ ಯಾಕೆ

ಅಣ್ಣ ಹಿಗಿದು ಗೊತ್ತಿಲ್ಲ ಅಣ್ಣ ಪುಟಕೇನ ಪುಟ್ಟಕ್ಕೆ ಮದುವೆ ಮಾಡ್ತಾರಂತ ಅಯ್ಯೋ ದೇವ್ರೆ ನೀವು ಹೋದಲ್ಲ ಹೋಗಿ ನನ್ನ ಸ್ವಲ್ಪ ದಿಚ್ಚಿಗೆ ಶುರುವಾತ ಮರೆಯ ಮನೇಲಿ ಅತ್ತೆ ಮಾವ ವಾದ ಮಾಡ್ಕೊಳೋದು ಪುಟ್ಟಕ್ಕೆ ಮದುವೆ ಮಾಡಬೇಕು ಅಂತ ಯಾರಂತೂ ಗೊತ್ತಿಲ್ಲ ಅವರಿಗೆ ಕೊಡೋಣ ಅಂತೇಳಿ ಮಾವ ಹೇಳೋದು ಅತ್ತೆ ಬೇಡ ಅನ್ನೋದು ಆಸ ಸ್ವಲ್ಪ ಎಲ್ಲರೂ ಕೇಳಿಸ್ಕೊಣದ ಇವನು ಇದ್ದಲ್ಲಿ ಎಲ್ಲಿ ಮಾತು ಕೇಳಿಸ್ಕೊಳಕಾರು ಬಿಡ್ತಾನೆ ಅಂತ ಮಾಡ್ದ ಬ್ಯಾಡ ನೋಡು ಗುಬ್ಬಿ ಅತ್ತೆ ಹೇಳರೆ ಏನು ಹೇಳಬೇಡ ಇಲ್ಲಿ ಮನೇಲಿ ಆಗಿದ್ದನ್ನ ಅಂತ ಮಾತ್ರ ಈಗ ಅತ್ತೆ ಹತ್ರ ಹೋಗಿ ಹೇಳ್ಕೊಡ್ದೇ ಇರಲ್ಲ ನೋಡು ನಿಂಗೆ ಎಂತ ಎಂತ ಆಗಿತ್ತು ಎಗುಂಡ ನೀ ಸುಮ್ಮನಿರ ಗುಬ್ಬಿ ನೀ ಹೇಳು ಮನೇಲಿ ತುಂಬ ಜಗಳ ಆಗಿತ್ತ ಜೋರು ಜಗಳ ಆಗಿತ್ತಾನೆ ಗುಬ್ಬಿ ನೀನು ಒಬ್ಬ ಎಂತ ಕ್ಲೀನ್ ಮಾಡ್ತೀಯ ಮರಯ್ಯ ನಾ ಏನಾದ್ರು ಹೇಳ್ತಿದ್ನ ಸುಮ್ಮನೆ ನಿಂತಿದ್ದೆ ನಂಗೆ ಗೊತ್ತಿಲ್ಲ ಯಾರು ಹೇಳ್ಬೇಕು ಯಾರು ಬಿಡ್ಬೇಕು ಅಂತ ನೀನೇ ಹುಚ್ಚಾಕ್ ಕೊಟ್ಟಂಗ ಆತದೆ ಹೋದ ಎಂತ ಅಂತ ಹೇಳಿದ್ರು ಅಂದ ತಿಳಿ ನಾನು ಏನಾದ್ರ ಮಾತೇ ಆಡಲ್ಲ ಇಲ್ರಿ ಗುಂಡನಾರು ಹೇಳ ಎಂತ ಹೇಳ್ಬೇಡಿ ಅಂತ ಹೇಳಿತ್ತ ಅಮ್ಮ ನನ್ನ ಹತ್ರ ಹೇಳ್ದೆ ಏನ್ರ ಮರಯ್ಯ ಎಂತ ಹೇಳ್ಬೇಡಿ ಅಂದಿತ್ತು ಗುಂಡ ಎಂತ ಇಲ್ಲ ಪಟಾಕಿ ಅಣ್ಣ ಅತ್ತೆ ಹೇಳಿದ್ದು ಅದು ಮಾವ ದಿನ ಲೇಟಾಗಿ ಬರ್ತಿದ್ರ ದಿನಾ ಜೋರು ಜಗಳ ಆಗ್ತಿತ್ತ ಅದನ್ನೆಲ್ಲ ಹೇಳ್ಬಿಡಿ ಅಂತ ಹೇಳಿತ್ತು ಅಷ್ಟೆ ಹೌದನ್ರಾ ಅಷ್ಟು ಜಗಳ ಆತಿತ್ತಾ ಎಂತ ಜಗಳ ಆತಿತ್ತು ಗೊಬ್ಬೆ ನನಗೂ ಗೊತ್ತಿಲ್ಲ ಕಣ್ಣ ಎಂತಕ ಅಂತಲೇ ಗೊತ್ತಿಲ್ಲ ಒಂದೊಂದು ದಿವಸ ನಾವು ಶಾಲೆಯಿಂದ ಬರೋರೊಳಗೆ ಜಗಳ ಆಗಿರ್ತಿತ್ತು ನಾ ಕಡೆಗೆ ಅಪ್ಪ ಫೋನ್ ಮಾಡಿದ್ದೆ ಬಂದ ಅತ್ತೆ ನಾವು ಕರ್ಕೊಂಡು ಹೋಗಿ ಅಂತೇಳಿ ಅಷ್ಟು ಬೇಜಾರಾಗಿತ್ತು ಗೊತ್ತಾ ಆಮೇಲೆ ಬೇಡ ಅಂತ ಬೈತು ಪುಟಕ ಹಂಗೆಲ್ಲ ಎಲ್ಲರಿಗೂ ಫೋನ್ ಮಾಡಬೇಡ ಅಂತ ಅಷ್ಟು ದೊಡ್ಡ ಜಗಳ ಆಗಿತ್ತಾನೆವ್ರೆ ಇಲ್ಲ ಅಷ್ಟೆಲ್ಲ ಏನು ದೊಡ್ಡ ಜಗಳ ಅಲ್ಲ ಪಟಾಕಿ ನೋಡಿ ಹಂಗಿದ್ದ ಅಲ್ಲ ಮತ್ತೆ ಎಂತ ಗೊತ್ತಾ ಮಾತಾಜಿನ ಕೇಳ್ತಾ ಇದ್ರಪ್ಪ

ಎಲ್ಲೇ ಓದೋಕೆ ಹೋದ್ರೆ ನೀವು ಓದ್ಬಿಟ್ಟಲ್ಲೇ ಹೋಗಬೇಕಾ ನನ್ನ ಮಾತ್ರ ಈಗ ನೀನು ನೋಡೋ ತನಕ ಎಂತ ಚೆನ್ನಾಗಿಯ ಹಾಸ್ಟ್ಲಿಗೆ ಹೋದ್ಮೇಲೆ ನಾವು ಹಾಸ್ಲಿಗೆ ಸೇರಿದು ಏನು ಸಾಯಕ್ಕಾಗಿದ್ದು ಹೊಟ್ಟೆ ತಿನ್ಲ ಅನ್ಬೇಕು ಹಂಗಾಗಿದ್ದರು ನಿಮ್ಮ ಹತ್ರ ಚೆನ್ನಾಗಾಗಿಯಾ ನಾನು ಆಮೇಲೆ ಹತ್ತನೇ ಕ್ಲಾಸ್ ಆದಮೇಲೆ ಈಗ ನೀವು ಓದ್ತಿದ್ಯಲ್ಲ ಒಳ್ಳೆ ಸೇರ್ತೀನಪ್ಪ ಹಂಗ ಪ್ರವೀಣ್ ತಂಗಿ ಅಂತ ಮತ್ತೆ ಚೆನ್ನಾಗಿ ನೋಡ್ತಿದ್ದಾರೆ ಅಲ್ಲ ಎಂತ ಮಾಡ್ತಿದ್ದೀರಿ ನೀವು ಮೂರು ಜನ ಪಟಾಕಿ ನಾ ಏನು ಹೇಳಿದ್ದೆ ಅವ್ರಿಗೊಂಚೆ ಬರ್ಸು ಅಂದ್ರೆ ಬರ್ಸಲಾ ನೀನು ಅಕ್ಕ ಅವರೇ ನಾಳೆ ಬರಿತೀವಿ ಹೆಂಗೂ ರಜೆ ಇರ್ತದಲ್ಲ ಅಂದಿದ್ದು ನಾನೇನು ಬೇಡ ಅಂದಿದ್ದಲ್ಲ ಮತ್ತು ಮಾತಾಡೋಣ ಪಟಾಕಿ ಅಣ್ಣ ಮಾತಾಡೋಣ ಪಟಾಕಿ ಅಣ್ಣ ಅನ್ನೋಕ್ಕೆ ಶುರು ಮಾಡ್ತು ಗುಬ್ಬಿ ಅದಕ್ಕೆ ಸುಮ್ಮನಾದೆ ನಾನು ಗುಬ್ಬಿಗೆ ಏನು ಹೇಳು ಅದು ಏನೂ ಹೇಳ್ತದೆ ನಾಳೆ ಬೆಳಗ್ಗೆ ಎದ್ದಕ್ಕೂ ಬೆಳಗ್ಗೆ ಎದ್ದಕ್ಕೂ ಎಂತಕ್ಕೆ ಸಾಯಂಕಾಲ ತನಕ ಟೈಮ್ ಅದೆಯಲ್ಲ ಅಂತದೆ ಎಷ್ಟೊತ್ತಿಗೆ ಹೇಳಿದ್ರೂ ಒಂದಲ್ಲ ಒಂದು ಹಿಂಗಿದ್ದೇ ಕಾರಣ ಕೊಡ್ತದೆ ನೀನೊಬ್ಬ ಗೊತ್ತಿದ್ದು ಗೊತ್ತಿದ್ದು ಹಂಗೆ ಮಾಡಿ ಅಲ್ಲ ನೀನು ಆ ಬುಕ್ ತಂದಿಯೇನು ಕೇಳ್ತಾ ಬುಕ್ ಬುಕ್ಕೇನಾದ್ರು ತಂದೀಯ ನೀನು ಅವ್ರ ಜೊತೆ ಕೂತ್ಕೊಂಡು ನೀನು ಸ್ವಲ್ಪ ಓದ್ಕಳ ಹ್ಯಾ ಹೋಗಕ್ಕ ಸೋಮನೆ ನನಗೂ ಸಾಕಾಗ್ಯದಲ್ಲಿ ಬೆಳಗ್ಗಿಂದ ಸಂಜೆ ತನಕ ಓದಿ ಓದಿ ನಾನು ಅದಕ್ಕೆ ಬುಕ್ ತೊಗೊಂಡೇ ಬರಲ್ಲ ತಂದಿದ್ರು ನಾನಿಲ್ಲಿ ಇಲ್ಲಿ ಇಲ್ಲೆಲ್ಲರೂ ಬುಕ್ ಅದೇ ಬೇಕಾದ್ರು ಕೊಡ್ತೀನಿ ಓದು ಅಂತ ಅಮ್ಮ ಹೇಳಿದ್ರು ನಾನಂತೂ ಓದೋಲ್ಲ ಇಲ್ಲಿಂದ ಹೋಗ ತನಕ ಅಲ್ಲಿಗೆ ಹೋದ್ಮೇಲೆ ಓದಮ್ಮ ನಾನಿನ್ನು ಏನಾರು ಮಾಡಿಕೆ ನಿಂಗೆ ಅಮ್ಮನೇ ಸರಿಯಾ ನೀನಿಗೆಲ್ಲ ಊಟಕ್ಕೆ ಹೇಳಿ ಎಲ್ಲರ ಊಟಕ್ಕೆ